ಚೋಲೋ ಐತೆ ಇದ್ರ ಯಾರರ ಫೋನ್ ಹಚ್ತಾರ ಯಾರರ ಕೇಳ್ತಾರ ನಮ್ದು ಹೂವ ಒಂದು ಸ್ವಲ್ಪ ಸರಿ ಇರಲಿಲ್ಲ ಅಂದ್ರ ಮತ್ತೆ ಬ್ಯಾಡ ಬಿಡಪ್ಪ ಅಂತಾರೆ ನಮ್ಮ ಒಂದು ಎಕರೆಕ 35 ರಿಂದ 40 ಕೆಜಿ ಬರ್ತದೆ ಅಂತ ಹೇಳಾರೆ ಒಂದು ದಿವಸಕ್ಕೆ ಸಬ್ಸಿಡಿ ಬೀಜದು ಕೊಡ್ತಾರ ಡ್ರಿಪ್ ಕೊಡ್ತಾರೆ ನಾವು ಯಾವದ ಲಾಭ ಐತೆ ಅಂತಂದ್ರ ಅದರ ಹಿಂದೆ ಬಿಳಬೇಕು ಹೆಚ್ಚು ಬೇಡಿಕೆ ಇರುವ ಹೂವು ಸಣ್ಣ ರೈತರಿಗೆ ಸೂಕ್ತವಾದ ಬೆಳೆ ವರ್ಷವಿಡಿ ಕಟಾವು ವರ್ಷವಿಡಿ ಆದಾಯ ಸುಗಂಧರಾಜ ಹೂವಿನ ಕೃಷಿ ಕೃಷಿ ಖಜಾನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಭಿಷೇಕ್ ರಾಮಪ್ಪ ಸುಗಂಧರಾಜ ಹೂವು ತನ್ನ ವಿಶಿಷ್ಟವಾದ ಪರಿಮಳದಿಂದಲೇ ಹೆಚ್ಚು ಫೇಮಸ್ ಸುಗಂಧರಾಜ ಹೂವನ್ನ ಹೂವಿನ ಹಾರಗಳಲ್ಲಿ ಹೆಚ್ಚಾಗಿ ಬಳಸೋದರಿಂದ ಇದಕ್ಕೆ ವರ್ಷವಿಡಿ ಬೇಡಿಕೆ ಇದ್ದೇ ಇರುತ್ತೆ ಇನ್ನು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಹ ಸಿಗುತ್ತೆ ಹಾಗಾಗಿ ಸಾಕಷ್ಟು ರೈತರು ಸುಗಂಧರಾಜ ಹೂ ಬೆಳೆದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಇವತ್ತು ಸುಗಂಧರಾಜ ಹೂವಿನ ಬೇಸಾಯದ ಕುರಿತು ಮಾಹಿತಿ ತಿಳ್ಕೊಳ್ಳೋಣ ಸುಗಂಧರಾಜ ಹೂವು ನಮ್ಮ ದೇಶದಲ್ಲಿ ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆಯುವ ಹೂವುಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ಈ ಹೂವನ್ನು ಬಿಡಿ ಹೂವಾಗಿ ಮತ್ತು ಕಟ್ ಫ್ಲವರ್ ಆಗಿ ಬಳಸಲಾಗುತ್ತೆ ಸುಗಂಧರಾಜ ಹೂವು ವಿಶಿಷ್ಟವಾದ ಪರಿಮಳವನ್ನು ಹೊಂದಿರುವುದರಿಂದ ಇದನ್ನು ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಸಹ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತಿದೆ ಭಾರತದಲ್ಲಿ ಸುಗಂಧರಾಜ ಹೂವನ್ನು ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ ಜೊತೆಗೆ ಅಲ್ಪ ಪ್ರಮಾಣದ ರಾಜಸ್ಥಾನ ಗುಜರಾತ್ ಪಂಜಾಬ್ ಉತ್ತರ ಪ್ರದೇಶ ಮತ್ತು ಅಸ್ಸಾಂನಲ್ಲಿಯೂ ಬೆಳೆಯಲಾಗುತ್ತೆ ಸುಗಂಧರಾಜ ಹೂವನ್ನು ಕೇವಲ ದೇವರ ಪೂಜೆ ಅಲಂಕಾರಕ್ಕಾಗಿ ಮಾತ್ರ ಬಳಸುತ್ತಿಲ್ಲ ಇದನ್ನು ಮನೆ ಮದ್ದಾಗಿಯೂ ಸಹ ಬಳಸಬಹುದಾಗಿದೆ ಇದರಲ್ಲಿ ಸಾಕಷ್ಟು ಆರೋಗ್ಯಕರ ಗುಣಗಳಿದ್ದು ಹೂವಿನ ಬಳಕೆಯಿಂದ ಹಲವು ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹನಕುಂಟಿ ಗ್ರಾಮದ ರೈತ ಶಿವಯ್ಯ ಸಾರಂಗಮಠ ಅವರು ಒಂದು ಎಕರೆಯಲ್ಲಿ ಸುಗಂಧರಾಜ ಮತ್ತು ಅರ್ಧ ಎಕರೆಯಲ್ಲಿ ಕಾಕಡ ಹೂವನ್ನು ಬೆಳೆಯುತ್ತಿದ್ದಾರೆ ಇವರು ಈ ಮೊದಲು ತಮ್ಮ ಜಮೀನಿನಲ್ಲಿ ಶೇಂಗಾ ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಯುತ್ತಿದ್ದರು ಆದರೆ ಅದರಲ್ಲಿ ಅನಿಯಮಿತ ಆದಾಯ ಸಿಗುತ್ತಿದ್ದ ಹಿನ್ನೆಲೆಯಲ್ಲಿ ಅವರು ಹೂವಿನ ಬೆಳೆ ಬೆಳೆಯಲು ಮುಂದಾದರು ಈ ಹಿನ್ನೆಲೆಯಲ್ಲಿ ಅವರು ಸುಗಂಧರಾಜ ಹೂವಿನ ಬೆಳೆಯನ್ನು ಈ ವರ್ಷ ನಾಟಿ ಮಾಡಿದ್ದಾರೆ ನಾವು ಇದು ಸುಗಂಧರಾಜ ಬೆಳೆ ಮಾಡಿವ್ರಿ ಇವಾಗಿನ ಸ್ಟಾರ್ಟ್ ಆಗೈತಿ ಇವಾಗ ಒಂದು ತಿಂಗಳಾತ್ರಿ ಚಲವಾಗಿ ಮತ್ತು ಆ ಕಡೆ ಕಾಕಡ ನಾಟಿ ಮಾಡೀವಿ ಅವು ಈಗ ಒಂದು ಕೆ ಜಿ ಸಿಗ್ತಿದ್ವು ರೀ ಮುಂದಿನಿಂದ ಸ್ಟಾರ್ಟ್ ಆಗತ್ತೆ ರೀ ಅದೊಂದು ಅರ್ಧ ಎಕರೆ ಐತಿ ಇದು ಒಂದು ಎಕರೆ ಐತಿ ಇನ್ನು ಮುಂದೆ ಒಂದು 2 ಎಕರೆ ಐತಿ ರೀ ಇದನ್ನು ರೆಡಿ ಮಾಡ್ಬೇಕಂತ ಮಾಡೀವಿ ರೀ ಈ ಥರ ಒಂದು ಬೆಳೆ ನಾವೆಲ್ಲ ಶೇಂಗಾ ಹಾಕಿ ಮೆಕ್ಕೆಜೋಳ ಹಾಕಿ ಅಂತ ಬಂದಿದ್ವಿ ರೀ ಕಬ್ಬು ಹಾಕಿದ್ವಿ ಆಮೇಲೆ ಎಲ್ಲ ಅವು ನಮಗೆ ಸೆಟ್ ಆಗಲಾರ್ದಕ್ಕೆ ಹೂವಿನ ಕೃಷಿಗೆ ಇಳಿದೀವಿ ಸರ್ ಇದು ಚೆನ್ನಾಗೈತಿ ಇದು ಒಂದು ನಮಗೆ ನಮ್ಮ ದುಡಿಮೆಗೂ ಅದಕ್ಕೂ ನಮ್ಗೆ ಅನುಕೂಲ ಐತಿ ರೀ ಒಳ್ಳೆ ಅನುಕೂಲ ಐತಿ ಇದನ್ನು ಮಾಡ್ಕೊಂಡು ಹೊಂಟೀವಿ ನೋಡಿ ಸರ್ ಪನ್ನೀರ್ ಮಾಡ್ಬೇಕಂತ ಮಾಡೀವಿ ರೀ ಒಂದು 3/4 ಎಕರೆ ಪನ್ನೀರ್ ಒಂದು 3/4 ಎಕರೆ ನಾ ಚೆಂಡು ಹಾಕ್ಬೇಕಂತ ಮಾಡೀವಿ ರೀ ಎಲ್ಲ ರೆಡಿ ಮಾಡ್ಕೊಂಡು ಕುಂತೀವಿ ರೀ ಇನ್ನೊಂದು 20-25 ದಿವಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀ ಇವನು ಸುಗಂಧರಾಜ ಹೂವನ್ನು ಎಲ್ಲ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾದರೂ ನೀರು ಬಸಿದು ಹೋಗುವ ಫಲವತ್ತಾದ ಮಣ್ಣಿದ್ದರೆ ಉತ್ತಮವಾದ ಬೆಳೆ ಬೆಳೆಯಬಹುದು ಅದರಲ್ಲೂ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ ಸುಗಂಧರಾಜ ಬೆಳೆ ಉಷ್ಣ ಹಾಗೂ ಅರೆ ಉಷ್ಣ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ 20-30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಈ ಬೆಳೆಗೆ ಸೂಕ್ತ ಉಷ್ಣಾಂಶ 35 ಡಿಗ್ರಿಗಿಂತ ಹೆಚ್ಚಾದರೆ ಕದಿರಿನ ಉದ್ದ ಕಡಿಮೆಯಾಗಿ ಹೂವಿನ ಗುಣಮಟ್ಟ ಹಾಳಾಗುತ್ತದೆ ಹಾಗಾಗಿ ಸೂಕ್ತ ವಾತಾವರಣ ಹೊಂದಿರುವ ರೈತರು ಈ ಬೆಳೆ ಬೆಳೆಯಬಹುದು ಇದಕ್ಕೇನ್ರಿ ಅವಮಾನ ಅಂದ್ರೆ ಏನು ಒಟ್ಟು ಭೂಮಿ ಫಲವತ್ತಾಗಿ ಇಟ್ಕೋಬೇಕ್ರಿ ಭೂಮಿ ಫಲವತ್ತಾಗಿತ್ತಂದ್ರೆ ಅವಮಾನ ಒಂದು ಸ್ವಲ್ಪ ಏರುಪೇರು ಆದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತೈತಿ ನಾವು ಭೂಮಿ ಫಲವತ್ತಿರಲಿಲ್ಲ ನಾವು ಯಾವುದು ನಾಟಿ ಮಾಡಿದ್ವಿ ಅಂತಂದ್ರೆ ಅದು ಮತ್ತೆ ಮಳೆ ಹೆಚ್ಚಿಗೆ ಆದರೂ ತಡ್ಕೊಳ್ಳಲ್ಲ ರೀ ಆಮೇಲೆ ಮತ್ತು ನೀರು ಕಡಿಮೆ ಆಗ್ಬಾರ್ದು ರೀ ನೀರು ಬೇಕಾಗಬೇಕು
ನೀರು ಕಡಿಮೆ ತಗೊಂತೈತಿ ಅನ್ನಂತ ಅದಿಲ್ಲರಿ ದಿವಸ ನೀರು ಬೇಕು ಸುಗಂಧರಾಜ ಹೂವಿನಲ್ಲಿ ಹಲವು ತಳಿಗಳಿವೆ ಮುಖ್ಯವಾಗಿ ಸುಗಂಧರಾಜ ಹೂವನ್ನು ಒಂದು ಸುತ್ತಿನ ದಳ ಹೊಂದಿರುವ ಸಿಂಗಲ್ಸ್ ಮತ್ತು ಬಹು ಸುತ್ತಿನ ದಳ ಹೊಂದಿರುವ ಡಬಲ್ಸ್ ತಳಿಗಳೆಂದು ವಿಂಗಡಿಸಲಾಗಿದೆ ಸಿಂಗಲ್ಸ್ ತಳಿಗಳನ್ನು ಬಿಡಿ ಹೂವಿಗಾಗಿ ಹಾಗೂ ಡಬಲ್ಸ್ ತಳಿಗಳನ್ನು ಕಟ್ ಫ್ಲವರ್ ಗಾಗಿ ಬೆಳೆಸುತ್ತಾರೆ ಇನ್ನು ಸಿಂಗಲ್ಸ್ ಮತ್ತು ಡಬಲ್ಸ್ ನಲ್ಲಿ ಇರುವ ತಳಿಗಳನ್ನು ನೋಡುವುದಾದರೆ ಸಿಂಗಲ್ಸ್ ತಳಿಗಳು ಮೆಕ್ಸಿಕನ್ ಸಿಂಗಲ್ ಶೃಂಗಾರ ರಜತರೇಖಾ ಪ್ರಜ್ವಲ್ ಅರ್ಕಾ ನಿರಂತರ ಡಬಲ್ಸ್ ತಳಿಗಳು ಸುವಾಸಿನಿ ಸ್ವರ್ಣರೇಖಾ ವೈಭವ ಶಿವಯ್ಯ ಅವರು ತಮ್ಮ ಪ್ರದೇಶದಲ್ಲಿ ಬೇಡಿಕೆ ಇರುವ ತಳಿಯನ್ನೇ ಬೆಳೆಸಿದ್ದಾರೆ ಮೂರು ವೆರೈಟಿ ಐತಂತ್ರಿ ಒಂದು ದೊಡ್ಡ ಹೂ ಐತ್ರಿ ಒಂದು ಇದು ಒಂದು ಐತಿ ಇನ್ನೊಂದು ಐತಿ ಅಂತ್ರಿ ಅತಿ ಸಣ್ಣದ ಐತಿ ಅಂತ ಮೂರು ವೆರೈಟಿ ಐತೆ ಅಂದ್ರೆ ಇದು ನಾವು ನಡಬರ್ಕಲ್ಲಿ ಹಾಕಿವ್ರಿ ಇಲ್ಲಿ ನಮ್ಮಲ್ಲಿ ಏನು ಖರೀದಿ ಮಾಡ್ತಾರೆ ಅದನ್ನು ನಾವು ಹಾಕಿವ್ರಿ ಇಲ್ಲಿ ಹೂನಾರಕ್ಕೆ ಹೋಗುತ್ತೆ ರೀ ಹೂನಾರಕ್ಕೆ ಹೋಗುತ್ತೆ ಒಂದು ಎಕರೆಯಲ್ಲಿ ಸುಗಂಧರಾಜ ಹೂವು ಬೆಳೆಯೋದಕ್ಕೆ ಎಷ್ಟು ಗಡ್ಡೆಗಳು ಬೇಕಾಗುತ್ತೆ ಇದರಲ್ಲಿ ಕಂಡುಬರುವ ರೋಗ ಮತ್ತು ಕೀಟಗಳು ಯಾವುವು ಅವುಗಳ ನಿರ್ವಹಣೆ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ನೋಡೋಣ ನಮ್ಮ ಸಂಬಂಧಿಕರು ಸುಗಂಧರಾಜ ಹೂವು ಬೆಳೆದಿದ್ದಾರೆ ಅವರಿಂದ ಮಾಹಿತಿ ಪಡೆದು ಸುಗಂಧರಾಜ ಬೆಳೆಯುತ್ತಿದ್ದೇವೆ ಸಾಲಿನಿಂದ ಸಾಲಿಗೆ 2.5 ಅಡಿ ಅಗಲ ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರ ನೀಡಿ ನಾಟಿ ಮಾಡಿದ್ದಾರೆ ಸುಗಂಧರಾಜ ಗಡ್ಡೆಗಳನ್ನು ತಾಯಿ ಗಡ್ಡೆಯಿಂದ ಬಿಡಿಸಿ ಅದನ್ನು ಶೇಖರಿಸಿ ಆ ಬಳಿಕ ನಾಟಿ ಮಾಡಬೇಕು ಒಂದು ಎಕರೆಯಲ್ಲಿ 15 ಚೀಲ ಬಿತ್ತನೆ ಗಡ್ಡೆ ನಾಟಿ ಮಾಡಿದ್ದೇವೆ ಅಂತಾರೆ ಶಿವಯ್ಯ ಅವರು ನಾವು ಎತ್ತಿಲ್ ಗಳೆ ಹೊಡೆದು ನಾವು ಸಾಲು ಬಿಟ್ಕೋಬೋದು ಸಾಲು ಬಿಡ್ಬೋದು ಸಾಲು ಬಿಟ್ಟು ಮಾಡ್ಕೋಬೋದ್ರಿ ಮೊದಲೆಲ್ಲ ನೇಗಿಲು ಹೊಡಿಬೇಕು ನೇಗಿಲು ಹೊಡೆದು ಎಲ್ಲ ಹೊಲ ರೆಡಿ ಮಾಡ್ಕೋಬೇಕು ಮಾಡ್ಕೊಂಡು ಗೊಬ್ಬರ ಗಿಬ್ಬರ ಹಾಕ್ಕೊಂಡು ಎಲ್ಲ ನೀಟಾಗಿ ಮಾಡ್ಕೊಂಡು ಬೇವಿನ ಹಿಂಡಿ ಹಾಕ್ಕೊಂಡು ಸಾಲು ಬಿಟ್ಕೊಂಡು ಆಮೇಲೆ ಅದೆಲ್ಲ ಮಾಡ್ಕೊಂಡ್ಮೇಲೆ ಬೀಜ ಹಾಕ್ಬೇಕು ರೀ ಅದೆಲ್ಲ ಭೂಮಿನ ಅಷ್ಟು ಕರೆಕ್ಟ್ ಆದಮೇಲೆ ಬೀಜ ಹಾಕ್ಬೇಕು ನಾಟಿ ಮಾಡ್ಬೇಕು ಒಬ್ಬರು ನಮ್ಮ ಬೀಗರು ಇದನ್ನು ಮಾಡ್ಯಾರಿ ಅದನ್ನು ಮಾಡಿದ್ದು ನೋಡಿ ನಾವು ಅವ್ರಿಗೆ ಕೇಳ್ಕೊಂಡು ಹೆಂಗೆ ಏನು ಅಂತ ತಿಳ್ಕೊಂಡು ಅಲ್ಲಿಂದ ಒಬ್ಬರು ಬೀಜ ಕಡ್ಡಾಡಿದ್ವಿ ಹೊಳೆ ಕಡೆ ಆ ಕಡೆಯಿಂದ ತಂದಿದ್ದವ್ರು ಬೀಜನ ಅದನ್ನು ನಾಟಿ ಮಾಡ್ಬೇಕಂದ್ರೆ ಮಳೆ ಎತ್ಕೊಂಡ್ಬಿಡ್ತು ಬೀಜ ಕೆಟ್ಟ ಹೋಗ್ಬಿಟ್ಟವ್ರಿ ಮತ್ತು ಹೊಳೆ ನೆಕ್ಸ್ಟ್ ಇಲ್ಲೇ ಬಿಸ್ರಳ್ಳಿ ಹತ್ರ ಒಬ್ಬರು ಮಾಡಿದ್ರಿ ಅವರು ಬೀಜ ತೊಗೊಂಬಂದು ನಾವು ನಾಟಿ ಮಾಡಿವ್ರಿ ನಾಟಿ ಮಾಡಿವ್ರಿ ಅವು ಎಲ್ಲ ಸ್ವಚ್ಛ ಮಾಡಿಟ್ಟು ಆಮೇಲೆ ನಾಟಿ ಮಾಡಿವ್ರಿ ನಾಟಿ ಮಾಡಿದ್ದೆ 5 ತಿಂಗಳ ತನಕ ಬರೋದಿಲ್ಲ ರೀ ನಾಟಿ ಮಾಡಿದ್ದೆ ಮೊದಲೆಲ್ಲ ಹೊಲ ಉಳುಮೆ ಮಾಡಿದ್ವಿ ಉಳುಮೆ ಮಾಡಿ ಎಲ್ಲ ಗೊಬ್ಬರ ಗಿಬ್ಬರ ಹೇರಿ ಎಲ್ಲ ಹೊಲ ನೀಟ್ ಮಾಡ್ಕೊಂಡು 2.5 ಅಡಿ ಅಡ ಅಗಲ ಹೊಡೆದೀವಿ ರೀ ಸಾಲ ಒಂದು ಅಗಿಗೆ ಅಗಿಂದ ಅಗಿಗೆ ಒಂದು ಫೂಟ್ ರೀ ಒಂದು ಫೂಟು ಮುಕ್ಕಾಲು ಫೂಟಿಗೆ ಇಟ್ಟೀವಿ ರೀ ಬೀಜನ ಆ ಥರ ಇಟ್ಟು ಬೆಳೆಸೀವಿ ರೀ ಇವಾಗಂತೂ ಆಗ ಸ್ಟಾರ್ಟ್ ಆಗೈತೆ ರೀ ಚಲೋ ನಡೆಯಾಕತ್ತೈತಿ ರೀ ನಮಗೇನಿದೆ ಯೋಗ್ಯ ಅನಿಸತ್ತೆ ರೀ ನಮಗೀಗ ಒಂದೊಂದು ಬಿಡಿಸಿರ್ಬೇಕು ರೀ ಒಂದು ಗಂಟು ಇದ್ದಂಗೆ ಇರ್ತೈತೆ ರೀ ಅದು ಅದ್ರಾಗ ಒಂದು 20-25 ಗಡ್ಡೆ ಇರ್ತಾವೆ ರೀ ಅವನು ಒಂದೊಂದು ಬಿಡಿಸ್ಕೋಬೇಕು ರೀ ಆ ತಾಯಿ ಗಡ್ಡೆಗಿಂದ ಬಿಡಿಸ್ಕೊಂಡು ಅದನ್ನು ಪೂರ್ತಿ ಜುಬ್ರ ಗಿಬ್ರ ಎಲ್ಲ ಹರಿಬೇಕು ರೀ ಹರಿದು ಅದನ್ನು ಒಂದು ವಾರ ಅಲ್ಲೇ ಬಿಡ್ಬೇಕು ರೀ ಒಂದು ಕಡೆಗೆ ಹಾಕಿರ್ಬೇಕು ಅದನ್ನು ಎಲ್ಲ ಗಡ್ಡೆ ಇದಾಗಿಬಿಡ್ತೈತೆ ರೀ ಪೂರ್ತಿ ದುಂಡು ರಸ ಆಗಿಬಿಡ್ತೈತೆ ಮೂಗು ಕಡಿಮೆ ಬರ್ತೀರಿ ಅದು ಆವಾಗ ಅದನ್ನು ತೊಗೊಂಡು ಇದು ಒಣ ನೆಲದಾಗ ಇಡೋದ್ರಿ ಇಟ್ಟು ನೀರು ಬಿಡೋದ್ರಿ ನಾವು ಸಾಲು ಹೊಡೆದಿರ್ತೀವಿ ಆ ಸಾಲಿನ ಮ್ಯಾಗೆ ಇಡೋದು ಇದಕ್ಕೆ ನಮಗೆ ನೋಡಿರಿ ಒಂದು 12 ಚೀಲ ತಂದಿದ್ವಿ ಕಡಿಮೆ ಬಿದ್ದು ಮತ್ತೊಂದು 3 ಚೀಲ ತೊಗೊಂಬಂದ್ವಿ 15 ಚೀಲ ಫೀಟ್ಗೊಂದು ಮುಕ್ಕಾಲು ಫೂಟಿಗೆ ಫೂಟಿಗೆ ಇಟ್ಟಾರ್ರಿ ಅವು ಇಂಥ ಫಿಕ್ಸ್ ಅಂತ ಇಲ್ಲ ಹೆಚ್ಚು ಕಮ್ಮಿ ಮ್ಯಾಗೆ ಇಟ್ಟಾರ್ರಿ ಈಗ ಸಾಲಿ ಸಾಲು ಕಲ್ತು ಬಿಟ್ಟವ್ರಿ ಅವು 15 ಚೀಲ ಬೇಕ್ರಿ 15 ಚೀಲ ತಂದ್ರೆ ಅದ್ರಾಗ ನಮ್ಮದ್ರಾಗ ಏನೈತೆ ಅಂದರೆ ವೇಸ್ಟ್ ಇತ್ತು ಒಂದಿಷ್ಟೇ ಅದು ಪೂರ್ತಿ ಚಲೋದಾತಪ್ಪ ಅಂದ್ರೆ ಒಂದು 6 ಚೀಲದಾಗ ನಾಟಿ ಮಾಡ್ಕೋಬೋದು ರೀ ಈಗ ಅದನ್ನು ಹೊಲಸಿತ್ತಲ್ರಿ ಒಂದು 8 ಚೀಲ ಬಂತದ ನಮ್ಗೆ ಮತ್ತೆ 8 ಚೀಲ ನಾಟಿ ಮಾಡೀವ್ರಿ ಸುಗಂಧರಾಜದ ಗಡ್ಡೆಗಳನ್ನು ಮಾರ್ಚ್ ಏಪ್ರಿಲ್ನಲ್ಲಿ ನಾಟಿ ಮಾಡುವುದು ಸೂಕ್ತ ಎಂದು ಶಿಫಾರಸು ಮಾಡಲಾಗಿದೆ ಆದರೆ ಸಾಕಷ್ಟು ರೈತರು ಮಳೆಗಾಲದ ಆರಂಭದಲ್ಲಿ ನಾಟಿ ಮಾಡುತ್ತಾರೆ ನಾವು ಚಳಿಗಾಲದಲ್ಲಿ ನಾಟಿ ಮಾಡಿದ್ದು ಈಗ ಒಂದು ತಿಂಗಳಿನಿಂದ ಹೂವಿನ ಇಳುವರಿ ಬರುತ್ತಿದೆ ಅನ್ನೋದು ಶಿವಯ್ಯ ಅವರ ಅಭಿಪ್ರಾಯ ಅದು ನೋಡ್ರಿ ನಾವು ಹಾಕಿದ ಮತ್ತೆ ಟೈಮ್ ಎದ್ವತ್ತುದ್ದು ಐತ್ರಿ ನಾವು ಹಾಕಿರೋದ ಪೂರ್ತಿ ಇದ್ರಾಗ ಹಾಕ್ಸಿದ್ರು ಚಳಿಗಾಲದಾಗ ಹಾಕ್ಬಿಟ್ಟಿವ್ರಿ ನಮ್ಗೆ ಗೊತ್ತಿಲ್ಲ ಬೀಜ ಸಿಕ್ಬಿಟ್ಟು ಹಾಕ್ಬಿಟ್ಟಿವಿ ಅದನ್ನು ಹಂಗೆ ಒಂದು 2-3 ಸಲ ಔಷಧ ಹೊಡ್ರಿ ಅಂದ್ರೆ ಹೊಡೆದ್ವಿ ಮತ್ತು ಅದು ರೋಗ ಬಂದಿತ್ತು ಅನುಕೂಲ ಆತ್ರಿ ಬೇಸಾಗೈತ್ರಿ ಅದು ನೋಡ್ರಿ ಅತಿ ಮಳೆಗಾಲದಾಗ ನಾಟಿ ಮಾಡಿದ್ರೂ ಯೋಗ್ಯ ಅಲ್ರಿ 6ನೇ ತಿಂಗಳ 7ನೇ ತಿಂಗಳದಾಗ ನಾಟಿ ಮಾಡ್ಬೇಕಂತಾರೆ 6ನೇ ತಿಂಗಳ 7ನೇ ತಿಂಗಳು ಸೂಪ್ತಾರೆ ಮತ್ತು ಅದಕ್ಕಿಂತ ಮುಂದೆ ಹೋಗಿ ಮಾಡಿದ್ರಪ್ಪ ಅಂದ್ರೆ ಮಳೆಗಾಲ ಹೆಚ್ಚಿಗೆ ಆದ್ರೂ ಒಂದು ಸ್ವಲ್ಪ ಇದಾಗತ್ತೆ ರೀ ಅದು ನೀರು ಹಿಡಿದು
ಸರಿಗೆ ಇದಾಗಲ್ಲ ಅಂತ ಕೇಳಿದ್ರಿ ನಾವು ನಾವಂತರ ಮತ್ತೆ ಇದ್ರಾಗ ಮಾಡಿಬಿಟ್ಟಿವಿ ಶಿವಯ್ಯ ಅವರು ಗಡ್ಡೆಗಳನ್ನು ನಾಟಿ ಮಾಡುವ ಮುನ್ನ ಭೂಮಿ ಸಿದ್ಧತೆ ಮಾಡಿಕೊಳ್ಳುವಾಗಲೇ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಸೇರಿಸಿದ್ದಾರೆ ಈಗ ಅವರ ಜಮೀನಿನಲ್ಲಿ ಇಳುವರಿ ಆರಂಭವಾಗಿದ್ದು ಪ್ರಸ್ತುತ ಅವರು ಒಂದು ತಿಂಗಳಿಗೆ 2 ಚೀಲ ರಸಗೊಬ್ಬರವನ್ನು ನೀಡುತ್ತಿದ್ದಾರೆ ಸುಗಂಧರಾಜ ಬೆಳೆಯಲ್ಲಿ ಹಲವು ರೋಗ ಮತ್ತು ಕೀಟಗಳ ಬಾಧೆ ಕಂಡುಬರುತ್ತೆ ಅವುಗಳೆಂದರೆ ಟ್ರಿಪ್ಸ್ ಹಾನಿಯ ಲಕ್ಷಣಗಳು ತ್ರಿಪ್ಸ್ಗಳು ಎಲೆಗಳಿಂದ ಮತ್ತು ಹೂವುಗಳಿಂದ ರಸವನ್ನು ಹೀರುತ್ತವೆ ರಸ ಹೀರಿದ ಭಾಗ ಬಿಳಿಯಾಗುತ್ತವೆ ಮತ್ತು ಕಂದು ಬಣ್ಣದ ಗೆರೆಗಳಾಗುತ್ತವೆ ಬುಡ ಕೊಳೆಯುವ ರೋಗ ಹಾನಿಯ ಲಕ್ಷಣಗಳು ರೋಗಕ್ಕೆ ತುತ್ತಾದ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಕಾಂಡವು ಕಂದು ಬಣ್ಣಕ್ಕೆ ತಿರುಗುತ್ತದೆ ಸಿಡಿ ರೋಗ ಹಾನಿಯ ಲಕ್ಷಣಗಳು ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗುತ್ತದೆ ಬೇರುಗಂಟು ರೋಗ ಹಾನಿಯ ಲಕ್ಷಣಗಳು ರೋಗಕ್ಕೆ ತುತ್ತಾದ ಗಿಡಗಳ ಬೆಳವಣಿಗೆ ಕುಂಠಿತವಾಗಿ ಗಿಡ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಬೇರುಗಳಲ್ಲಿ ಗಂಟುಗಳು ಕಂಡುಬರುತ್ತವೆ ಶಿವಯ್ಯ ಅವರು ರೋಗ ಮತ್ತು ಕೀಟಬಾಧೆಯ ನಿಯಂತ್ರಣಕ್ಕಾಗಿ 10 ರಿಂದ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡುತ್ತಿದ್ದಾರೆ ಕಳೆವಂತರು ಮಾರ್ಕೆಟ್ ಗೆ ಹೋಗೋದ್ರಗನ ಒಂದು 4 ಸಲ ಕಳೆವಾಗುತ್ತೆ 4-5 ಸಲ ಕಳೆವಾಗುತ್ತೆ ಅರಗತಂತ್ರ ವಾರ ವಾರ ಅರಗಾದರೆ ವಾರ ವಾರ ನಾ ಅರಗತ ಇದ್ದದರೆ ಗಳೆಯಲ್ಲಿ ಅರಗಾದ ಅರಗಾದ ಆಮೇಲೆ ಅದರಗ ಹೆಚ್ಚಿನ ಇದು ಏನು ಇರಲಿಲ್ಲ ರೀ ಅದರ ಹೂ ಅರಿಯೋದ ದಿವಸ ಕಳಿಸೋದು ಅಷ್ಟೇ ಕೆಲಸ 15 ದಿವಸಕ್ಕೆ 10 ದಿವಸಕ್ಕೆ ಒಮ್ಮೆ ಎಣ್ಣೆ ಹೊಡಿತೀವಿ ರೀ ಸ್ಪ್ರೇ ಇದ್ದದ್ದಾರೆ ಅದು ವಾರಕ್ಕೆ 10 ದಿವಸಕ್ಕೆ 15 ದಿವಸಕ್ಕೆ ಹೊಡಿತೇನೆ ಇರ್ತೀವಿ 2-3 ನಮೂನೆ ಹೊಡಿತೀವಿ ರೀ ಟಾಣಿಕ ಆಮೇಲೆ ಉಳಿದ ಎಣ್ಣೆ ಬರಲಿ ಬಿಡಲಿ ಹೊಡಿತಾನೆ ಇರ್ತೀವಿ ರೀ ಎಣ್ಣೆ ಔಷಧ ಸ್ಪ್ರೇ ಮಾಡಿದ್ರೆ ಮುಂದೆ ಯಾವುದು ತಾಕಾಗಲ್ಲ ಅನ್ನೋದಕ್ಕೆ ಅಷ್ಟು ಮಾಡ್ಕೊಂತೀವಿ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡುವವರು ಇದ್ದಾರೆ ಎಂಬುದನ್ನು ಅವಲಂಬಿಸಿ ಸುಗಂಧರಾಜ ಬೆಳೆಯಬಹುದು ರೈತರು ತಮ್ಮ ಶಕ್ತಿ ಅನುಸಾರ ಈ ಬೆಳೆ ಬೆಳೆಯಬಹುದು ಸುಗಂಧರಾಜ ಹೂವಿನ ಕಟಾವಿಗೆ ಹೆಚ್ಚು ಜನರು ಬೇಕಾಗುತ್ತೆ ಹಾಗಾಗಿ ಅರ್ಧ ಎಕರೆಯಲ್ಲಿ ಬೆಳೆದರೆ ಮನೆಯವರೇ ಹೂ ಕಟಾವಿನಿಂದ ಬೆಳೆ ನಿರ್ವಹಣೆಯವರೆಗೆ ಎಲ್ಲಾ ಕೆಲಸ ನಿಭಾಯಿಸಬಹುದು ಹೆಚ್ಚು ಪ್ರದೇಶದಲ್ಲಿ ಬೆಳೆದಾಗ ಕೆಲಸಗಾರರು ಬೇಕಾಗುತ್ತದೆ ಇದನ್ನ ನೋಡಿ ನಮಗೆ ಅರ್ಧ ಎಕರೆ ಇದ್ದರೂ ಮಾಡಬಹುದು ಅರ್ಧ ಎಕರೆ ಇದ್ರೆ ಇಬ್ಬರು ಗಂಡ ಹೆಂಡತಿ ಹರಿಯೋಕ್ಕೂ ಕೊಡೋಕ್ಕೂ ಎಲ್ಲ ನಡೀತೈತೆ ರೀ ಅವ್ರವ್ರ ಯೋಗ್ಯತೆಯಾಗಿ ಮಾಡ್ಕೋಬೇಕು ರೀ ಈಗ ನಾವು ಅತಿ ಆಸೆ ಭಾಳ 5 ಎಕರೆ 6 ಎಕರೆ 10 ಎಕರೆ ಹೊಲ ಇದ್ದಾರೆ ಮಾಡಿದರೆ ಇದು ನಡೆಯಲ್ಲ ರೀ ಇದು ಮುಂಜಾನೆಯಿಂದ ಓದ್ಮಿಡ್ತಾನೆ ಇದ್ರಾಗಿದ್ದರೆ ಮಾತ್ರ ಇದು ಅನುಕೂಲ ರೀ ಇದು ಸ್ವಲ್ಪ ಭೂಮಿ ಇದ್ದವರಿಗೆ ಚಲೋ ರೀ ಭಾಳ ಇದ್ದವ್ರಿಗೆ ಏನಾಗುತ್ತೆ ರೀ ಇದನ್ನು ಮಾಡ್ತಾರೆ ಇನ್ನೊಂದು ಬಿಟ್ಟು ಹೋಗಾರ ಅದನ್ನು ಮಾಡ್ತಾರೆ ಇದು ಹುಲ್ಲು ಬೀಳ್ತೈತಿ ಇದು ರೋಗ ಬೀಳುತ್ತೆ ಹಾಗಾಗಿ ಅದು ಕೈಗತ್ತಾಗಲ್ಲ ರೀ ನಾವೇನು ರೀ 2 ಎಕರೆ ಹೊಲ ಇದ್ದರೂ ಯಾರಾದರೂ ನೀ ಹೂ ಕೃಷಿ ಮಾಡ್ಬೋದು ತರಕಾರಿ ಮಾಡಿದ್ರೂ ನಡೆದೈತಿ ಯಾವುದಾಗಲಿ ನಾವು ಇರ್ತೀವಿ ಅಂದ್ರೆ ಮಾಡ್ಬೇಕು ರೀ ನಾವು ಆಳು ಹೆಚ್ಚು ಮಾಡಿಸ್ತೀವಿ ಅಂದ್ರೆ ಇದು ನಡೆದಲ್ಲ ರೀ ಅದು ಬೆಳಗ್ಗೆನೇ ಬರ್ಬೇಕು ರೀ 4 ಗಂಟೆಕ 3 ಗಂಟೆಕ 4 ಗಂಟೆ 5 ಗಂಟೆಕ ಬಂದು ಹರಿಬೇಕು ರೀ ಹೂವು ಅಂದ್ರೆ ಬಸ್ ಟೈಮ್ ಹೋಗವ್ ರೀ ಮತ್ತು ನಾವು ಅದು ಹೋಗೋದಕ್ಕೆ ಕಳ್ಸೋಕ್ಕೆ ಅನುಕೂಲ ಆಗಲಿಲ್ಲ ಅಂದ್ರೆ ಮತ್ತು ಅದು ಉಪಯೋಗನಿಲ್ಲ ರೀ ಮುಂಜಾನೆ ಟೈಮ್ ಹೋಗೋದ ಹೂವು ರೀ ನಾವು ಹೊತ್ತಾತು 8ಕ್ಕೆ ಎದ್ವಿ ನಾವು ಹರ್ಕೊಂಡು ಹಕ್ಕಿವಿ ಅಂದ್ರೆ ಯಾವುದೇ ಸಿಗೋದಿಲ್ಲ ರೀ ಒಟ್ಟು ಲೇಬರ್ ಬೇಕು ರೀ ಲೇಬರ್ ಇರ್ಬೇಕು ರೀ ಕೈಯಾಗ ಲೇಬರ್ ಇರಬೇಕು ಲೇಬರಿಗೆ ಬೇಕಾಗಿರ್ಬೇಕು ನಾವು ಹಂಗಾಗಿ ಮಾಡ್ಕೊಂಡು ಹೋದ್ರೆ ಚಲೋ ಐತ್ರಿ ಮನೆಯವ್ರ ಬಿದ್ದಲ್ಲ ಅದು ಯಾವುದು ನಡೆದಿಲ್ಲ ರೀ ಮನೆಯವ್ರು ಬೇಕಾ ಬೇಕು ರೀ ಮನೆಯವ್ರು ಯಾಕೆ ಬೇಕಂದ್ರೆ ಒಂದು ದಿವಸ ಒಬ್ಬರು ಬಿಟ್ಟಾರಂದ್ರೆ ಅವ್ರದ್ದು ಆಳು ಮಾಡ್ಬೇಕಂದ್ರೆ ಅವ್ರು ಆಳು ಸಿಗಲಿಲ್ಲ ಅಂದ್ರೆ ನಾವು ಇರಬೇಕು ರೀ ಮನೆಯವ್ರು ಸುಗಂಧರಾಜ ಹೂವಿಗೆ ವರ್ಷವಿಡೀ ಬೇಡಿಕೆ ಇರುತ್ತೆ ಇದೇ ವೇಳೆ ಸುಗಂಧರಾಜ ಹೂವಿಗೆ ಉತ್ತಮ ಬೆಲೆ ಸಿಗೋದ್ರಿಂದ ರೈತರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಇನ್ನು ಶಿವಯ್ಯ ಅವರು ಈ ಬೆಳೆಯಲ್ಲಿ ಎಷ್ಟು ಆದಾಯ ಗಳಿಸುತ್ತಿದ್ದಾರೆ ಲಾಭ ಎಷ್ಟು ನಾಟಿ ಮಾಡಿದ 5 ತಿಂಗಳ ಬಳಿಕ ಹೂವು ಕಟಾವು ಮಾಡಬಹುದು ಸಾಮಾನ್ಯವಾಗಿ ಜುಲೈ ತಿಂಗಳಿನಲ್ಲಿ ಅತಿ ಹೆಚ್ಚು ಹೂವುಗಳು ಸಿಗುತ್ತೆ ಆಗಸ್ಟ್ನಲ್ಲಿ ಇಳುವರಿ ಕಡಿಮೆಯಾಗುತ್ತೆ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು ಇನ್ನು ಚಳಿಗಾಲದ ತಿಂಗಳುಗಳಾದ ನವೆಂಬರ್ನಿಂದ ಜನವರಿವರೆಗೆ ಕಡಿಮೆ ಇಳುವರಿ ಸಿಗುತ್ತೆ ಗುಣಮಟ್ಟದ ಹೂವು ಬೆಳೆದರೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇದ್ದೇ ಇರುತ್ತದೆ ನಾವು ವ್ಯಾಪಾರಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ಅವರಿಗೆ ಫಿಕ್ಸ್ಡ್ ಬೆಲೆಗೆ ಹೂ ಮಾರಾಟ ಮಾಡುತ್ತಿದ್ದೇವೆ ಅಂತಾರೆ ಶಿವಯ್ಯ ಅವರು ನಮಗೆ 5ನೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ರೀ 5ನೇ ತಿಂಗಳಿಂದ ಹೂ ಹರಿಯಕ್ಕೆ 1 ತಿಂಗಳು ಏನದು ಬರ ಭಾಳ ಜೋರು ಆಗಲ್ಲ ರೀ 6ನೇ ತಿಂಗಳ 7ನೇ ತಿಂಗಳಿಂದ ಪ್ರಾರಂಭ ಆಗ್ಬೋದು ಈಗಲೇ 1 ತಿಂಗಳಿಂದ ಜೋರು ಆಗತ್ತೈತೆ ರೀ 1 ತಿಂಗಳಿಂದ ಜೋರು ಆಗುತ್ತಲ್ಲ
ಇನ್ನೀಗಲೇ 15 ಕೆಜಿ ರೀಚ್ ಆಗತ್ತೈತಿ ಈಗಾಗ ಇನ್ನಂಗ ಹೆಚ್ಚಿಗೆ ಕೆಂತ ಹೋಗುತ್ತೆ ರೀ ಇನ್ನು ಆಳು ಬೇಕಾಕ್ರಿ ಆಳು ಬೇಕಾದ್ರೆ ಜಲ್ದಿ ಟೈಮ್ ಹರಿಬೇಕಲ್ಲ ರೀ ಬೆಳಗ್ಗೆ ಏನಾದ್ರು ಕಳಿಸ್ಬೇಕು ಮಾರ್ಕೆಟ್ಗೆ ಆ ಬಸ್ ಟೈಮ್ಗೆ ನಾವು ಮುಟ್ಟಿಸ್ಬೇಕಲ್ಲ ಹಂಗೆ ಜಲ್ದಿನ ಎದ್ದು ಹರಿಬೇಕು ರೀ ಮಾರ್ಕೆಟ್ ಇರ್ರಿ ನಾವು ಫಿಕ್ಸ್ ಮಾತಾಡಿವಿ ರೀ ಅವರು ಇಲ್ಲಿಟ್ಟು ನಾವು ಫೋನ್ ಮಾಡ್ತೀವಿ ಅವ್ರು ತೊಕೊಂತಾರೆ ಅವರು ಇಂತಿಷ್ಟು ರೇಟ್ ಅಂತ ಮಾತಾಡಿವಿ ಒಬ್ಬರು 70 ರೂಪಾಯಿ ಕೊಡ್ತೀವಿ ಅಂದಾರ ಒಬ್ಬರು 80 ರೂಪಾಯಿ ಕೊಡ್ತೀವಿ ಅಂತಂದಾರ ಹೆಚ್ಚಾಗಲಿ ಕಡಿಮೆ ಆಗಲಿ ನಮಗೇನು ಅವ್ರು 40 ರೂಪಾಯಿ ಇದ್ರೂ ಅದೇ ರೇಟ್ಗೆ ತೊಗೊಂತಾರೆ ರೀ ಯಾವುದು 100 120 150 ಆದ್ರೂ ಅದೇ ರೇಟ ತೊಗೊಂತಾರೆ ನಮಗೆ ಅದರದ್ದೇನು ಮಾರ್ಕೆಟಿಂದು ಪ್ರಾಬ್ಲಮ್ ಇಲ್ಲ ರೀ ನಾವು ಬೆಳೆ ಒಂದು ಚಲೋತ್ನಾಗ ಇರ್ಬೇಕು ರೀ ಹೂವು ಚಲೋತ್ನಾಗ ಇದ್ರೆ ಯಾರು ಫೋನ್ ಹಚ್ತಾರೆ ಯಾರು ಕೇಳ್ತಾರೆ ರೀ ನಮ್ದು ಹೂವು ಒಂದು ಸ್ವಲ್ಪ ಸರಿಗೆ ಇರಲಿಲ್ಲ ಅಂದ್ರೆ ಮತ್ತು ಬೇಡ್ಬಿಡಪ್ಪ ಅಂತಾರೆ ರೀ ಚಲೋತ್ನಾಗ ಇತ್ತು ಅಂದ್ರೆ ಯಾರು ಬೇಡನಾಗಲ್ಲ ರೀ ಹೂವಿಗೆ ಮಾತ್ರ ಯಾವಲ್ಲಿ ಬೇಡನಾಗಲ್ಲ ರೀ ಯಾವುದೇ ಹೂವಾಗಲಿ ನಾವು ನೀಟಾಗಿ ಸ್ವಚ್ಛಾಗಿ ಇಟ್ಕಂದ್ರೆ ಎಲ್ಲ ಚಲೋ ಆಗುತ್ತೆ ರೀ ಸುಗಂಧರಾಜ ಬೆಳೆಯಲ್ಲಿ ಬಿತ್ತನೆ ಗಡ್ಡೆಗಳಿಗೆ ಹೆಚ್ಚಿನ ಖರ್ಚಾಗುತ್ತೆ ಒಂದು ಎಕರೆಯಲ್ಲಿ ಸುಗಂಧರಾಜ ಬೆಳೆಯಲು ಕನಿಷ್ಠ 30,000 ರಿಂದ 60,000 ರೂಪಾಯಿಯವರೆಗೆ ಬಂಡವಾಳ ಬೇಕಾಗುತ್ತೆ ಹಾಯಿ ನೀರಾವರಿಯಲ್ಲಿ ಸುಗಂಧರಾಜ ಬೆಳೆಯುವುದಾದರೆ ಖರ್ಚು ಕಡಿಮೆಯಾಗುತ್ತೆ ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಬೆಳೆ ಬೆಳೆಯಲು ಸ್ವಲ್ಪ ಹೆಚ್ಚಿನ ಖರ್ಚಾಗುತ್ತೆ ಹಾಗಾಗಿ ರೈತರ ಬಳಿ ಇರುವ ನೀರಾವರಿ ವ್ಯವಸ್ಥೆಯನ್ನು ಆಧರಿಸಿ ಖರ್ಚು ನಿರ್ಧಾರಿತವಾಗುತ್ತೆ ನೋಡ್ರಿ ಇದಕ್ಕೆ ಬಂಡವಾಳ ಅಂದ್ರೆ ಏನು ಅದು ಬೀಜದ್ರಿ ಬೀಜ ಒಂದಿಟ್ಟು ನಾವು ಹರಿ ನೀರು ಬಿಡ್ಬೋದು ಡ್ರಿಪ್ಪರ ಮಾಡ್ಬೋದು ನಮ್ಮ ಅನುಕೂಲ ಹರಿ ನೀರು ಬಿಟ್ಕೊಂಡು ಮಾಡ್ಬೋದ್ರಿ ನಮಗೆ ಅನುಕೂಲ ಇತ್ತು ನಾವು ಡ್ರಿಪ್ ಮಾಡೀವ್ರಿ ನಮಗೆಲ್ಲ ಅಷ್ಟು ಎಲ್ಲ ಸೇರಿ ಒಂದು 60,000 ರೂಪಾಯಿದಾಗ ಎಲ್ಲ ಆತ್ರಿ ಡ್ರಿಪ್ಪು ಗಿಪ್ಪು ಎಲ್ಲ ಬೀಜ ಗೀಜ ನಾಟಿ ಮಾಡೋ ಗೊಬ್ಬರ ಎಲ್ಲ ನಮ್ಮ ಮನೆದಿತ್ತು ಮಡ್ಕೊಂಡಿವಿ ಚಲೋ ಆಗಿತ್ತು ಈಗ ಕೊಂಡ ಮಾಡ್ಬೇಕಂದ್ರೆ 30,000-40,000 ರೂಪಾಯಿದಾಗೂ ಮಾಡ್ಬೋದು ರೀ 30,000 ರೂಪಾಯಿದಿಂದನೂ ಚಲೋ ಮಾಡ್ಬೋದು ಒಂದು ಎಕರೆ ಏರ್ 600 ರೂಪಾಯಿಗೂ ಒಂದು ಚೀಲ ಸಿಗ್ತದೆ ರೀ ಎಲ್ಲನೋ ತೆಗೆದಿರ್ತಾರೆ ಬೀಜ ಕೇಳ್ಕೊಬೇಕು ರೀ ಹೂವು ಹೋಗಿ ತೊಗೊಂಬಂದು ಅದನ್ನು ಬೇಯಿಸಿ ಸ್ವಚ್ಛ ಮಾಡ್ಕೊಂಡ್ರೆ ನಾವು ಮನೆಯರ ನಿಂತ್ಕೊಂಡು ಮಾಡಿದ್ವಿ ಅಂದರೆ ಒಂದು 28-30,000 ರೂಪಾಯಿದಾಗ ನಾವು ಒಂದು ಎಕರೆ ನಾಟಿ ಮಾಡ್ಬೋದು ರೀ ಹರಿ ನೀರಿಗೆ ಮತ್ತು ಡ್ರಿಪ್ ಮಾಡಿದ್ನಿ ಅಂದ್ರೆ ಒಂದು 20,000 ಹೆಚ್ಚಿಗೆ ಆಗುತ್ತೆ ರೀ 20,000-30,000 ರೂಪಾಯಿ ಓಪನ್ ಡ್ರಿಪ್ ಮಾಡ್ಕೋಬೇಕು ಮ್ಯಾಗ ಹಾಕಿ ಅಂದ್ರೆ ಒಂದು 20,000 ರೂಪಾಯಿದಾಗ ಹಾಕತ್ತೆ ರೀ ಒಂದು ಕಟಾವಿನಲ್ಲಿ 35-40 ಕೆಜಿ ಹೂವಿನ ಇಳುವರಿ ಒಂದು ಎಕರೆಯಲ್ಲಿ ಸುಗಂಧರಾಜ ಬೆಳೆದಾಗ ಒಂದು ಕಟಾವಿಗೆ 35-40 ಕೆಜಿ ಹೂವಿನ ಇಳುವರಿ ಬರುತ್ತೆ ಎಂದು ಗಡ್ಡೆ ಕೊಟ್ಟವರು ಹೇಳಿದ್ದಾರೆ ಈಗ ಒಂದು ತಿಂಗಳಿನಿಂದ ಹೂವು ಕಟಾವು ಮಾಡುತ್ತಿದ್ದೇವೆ ಪ್ರಸ್ತುತ ಒಂದು ಕಟಾವಿನಲ್ಲಿ 15 ಕೆಜಿ ಸಿಗುತ್ತಿದೆ ಮುಂಬರುವ ದಿನಗಳಲ್ಲಿ ಇಳುವರಿ ಇನ್ನಷ್ಟು ಹೆಚ್ಚುವ ನಿರೀಕ್ಷೆ ಇದೆ ಒಂದು ಎಕರೆಯಲ್ಲಿ ಕನಿಷ್ಠ 5 ಟನ್ಗೂ ಹೆಚ್ಚಿನ ಹೂವು ಪಡೆಯಬಹುದು ಅನ್ನೋದು ಶಿವಯ್ಯ ಅವರ ಅಭಿಪ್ರಾಯ ನಮಗೆ ಒಂದು ಎಕರೆಕ್ಕೆ 35-40 ಕೆಜಿ ಬರ್ತೈತೆ ಅಂತ ಹೇಳ್ಯಾರಿ ಒಂದು ದಿವಸಕ್ಕೆ ಬರ್ತೈತೆ ಅಂದ್ರೆ ನಾವು ಅದನ್ನೇನು ನಿರೀಕ್ಷೆ ಇನ್ನು ಯಾವುದು ನಾವು ಕಂಡಿಲ್ಲ ರೀ ಇನ್ನು ಈಗಂತೂ 15 ಕೆಜಿ ರೀಚ್ ಆಯ್ತು ರೀ ಒಂದು ಒಂದು ತಿಂಗಳಿಗೆ ರೀ ಈಗ ಇನ್ನೂ ಬರ್ತಾ ಬರ್ತಾ ಮತ್ತು ಒಂದು ತಿಂಗಳಿಗೆ ಹೆಂಗೈತೆ ಅಂದರೆ ಮತ್ತು ಇನ್ನೂ ಹೆಚ್ಚಿಗೆ ಆಗ್ಬೋದು ರೀ ಇನ್ನೂ ಅಷ್ಟು ಹಾದಿಲ್ಲ ರೀ ಅದು ಎಲ್ಲೋ ಒಂದೊಂದು ಕೊಂಬೆ ಹಾದೈತಿ 15 ಕೆಜಿ ಬರಕತ್ತೈತಿ ಒಂದು 40 ಕೆಜಿ ಬಂತಂದ್ರೆ ಮತ್ತು ನಾವು 5-4 ಜನ ಹರಿಬೋದು ರೀ ಒಬ್ಬರು 10 ಕೆಜಿ 8 ಕೆಜಿ 10 ಕೆಜಿ ಹರಿತೀವಿ ರೀ ಆ ಬಸ್ ಬರೋ ಟೈಮ್ಗೆ ಅಂದ್ರೆ ಹರಿತೀವಿ ಒಂದು 4-5 ಜನ ಹರಿಬೋದು ರೀ ಕೊಪ್ಪಳ ಕಳಿಸ್ತೀವಿ ಮುಂಡ್ರಿಗೆ ಕಳಿಸ್ತೀವಿ ಇವೆರಡಂತೂ ಮಾರ್ಕೆಟಿಗೆ ಕಳಿಸ್ತೀವಿ ರೀ ಮತ್ತು ಮುಂದೇನಾರು ಮತ್ತು ಜಾಸ್ತಿ ಆಗ್ತಾವ್ರೆ ಮುಂದೆ ಕಳಿಸೋದ್ರಿ ಪ್ರತಿದಿನ 1,000ಕ್ಕೂ ಹೆಚ್ಚು ಆದಾಯ ಒಂದು ತಿಂಗಳಿಗೆ ಕನಿಷ್ಠ 20,000 ಲಾಭ ಶಿವಯ್ಯ ಅವರು ಸುಗಂಧರಾಜ ಹೂವನ್ನು ಫಿಕ್ಸ್ಡ್ ರೇಟ್ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಹಾಗಾಗಿ ಇವರಿಗೆ ಮಾರುಕಟ್ಟೆಯ ಬೆಲೆ ವ್ಯತ್ಯಯದ ಪ್ರಭಾವ ಆಗುವುದಿಲ್ಲ ಇನ್ನು ಇವರಿಗೆ ಪ್ರಸ್ತುತ ಈಗ ಪ್ರತಿದಿನ 1,000ಕ್ಕೂ ಹೆಚ್ಚು ಆದಾಯ ಬರುತ್ತಿದ್ದು ಖರ್ಚು ಕಳೆದು ಪ್ರತಿದಿನ ಕನಿಷ್ಠ 600 ರೂಪಾಯಿ ಲಾಭ ಸಿಗುತ್ತಿದೆ ಇನ್ನು ಒಂದು ಎಕರೆಯಲ್ಲಿ ತಿಂಗಳಿಗೆ 20,000ವರೆಗೆ ಲಾಭ ಸಿಗುತ್ತಿದೆ ಮುಂದಿನ ದಿನಗಳಲ್ಲಿ ಇಳುವರಿ ಹೆಚ್ಚುವುದರಿಂದ ಲಾಭಾಂಶವು ಹೆಚ್ಚುತ್ತೆ ವೆಚ್ಚ ಏನಾರು ಇಷ್ಟು ದಿವಸ ಬರೀ ಅದು ಖರ್ಚು ಮಾಡೋದು ಮಾಡೀವಿ ರೀ ಈಗ ಖರ್ಚಾಗೈತೆ ರೀ ಇನ್ಮೇಲೆ ಮತ್ತು ಆದಾಯ ರೀ ಸಿಗುತ್ತಾ ಮತ್ತು ಅದು ಅದೇ ಹೆಂಗೆ ಬರುತ್ತೆ ನಾವು ನೋಡ್ಕೊಂತೀವಿ ರೀ ಮತ್ತು ಇನ್ನು ನಾವು ಅನುಭವ ಇಲ್ಲ ಹೊಸಬ್ರು ಮಾಡಾಕತ್ತೀವಿ ರೀ ನೋಡೋಣ ರೀ ಏ ಒಂದು ಕುಟುಂಬಕ್ಕೆ ನಿರ್ವಹಣೆ ಮಾಡೋಷ್ಟು ಆದಾಯ ಅಂತ ಸಿಗುತ್ತೆ ರೀ ಈಗಿನ ಲೆಕ್ಕಕ್ಕನ ಸಿಗ್ತೈತೆ ರೀ ಅದು ಮುಂದೆ ಮತ್ತು ಹೆಚ್ಚಿಗೆ ಅದಕ್ಕಂತ ಹೋದಾಗೆಲ್ಲ ಮತ್ತು ಖುಷಿ ಬರುತ್ತೆ ನಮ್ಗೆ ರೈತರಿಗೆ ಮಾಡ್ಬೇಕನ್ನೋದು ಒಂದು ಉತ್ಸವ ಬರ್ತೈತಿ ಮಾಡ್ಬೋದು ರೀ ನಮ್ಗೆ ಒಂದು ದಿವ್ಸಕ್ಕೆ ಆದಾಯ ಅಂದ್ರೆ 15 ಕೆಜಿ ಲೆಕ್ಕ ಇಡ್ರಲ್ಲ 800-1,000 ರೂಪಾಯಿ ಬರ್ತೈತೆ ರೀ 100 ರೂಪಾಯಿ ಅಂತೂ ಫಿಕ್ಸ್ ಬರ್ತೈತೆ ರೀ ಪ್ರತಿದಿನ ಮತ್ತು ಅವ್ರದ್ದೊಂದು 400 ರೂಪಾಯಿ ತೆಗೆದ್ವಿ 100 ರೂಪಾಯಿ 400 ತೆಗೆದ್ರೆ ಒಂದು 600 ರೂಪಾಯಿ ಉಳಿತೈತೆ ರೀ 20,000 ರೂಪಾಯಿ ಬರ್ಬೋದು ಎಲ್ಲ ತೆಗೆದು ಒಂದು 20,000 ಉಳಿಬೋದು ರೀ ಮತ್ತು 15 ಕೆಜಿ ಒಂದು ಐತೆ ಅಲ್ರಿ ಹಾಂ ಈಗ ಮುಂದಿನ ಹೆಚ್ಚಿಗೆ ಆದರೆ ಹೆಚ್ಚಿಗೆ ಆಗ್ಬೋದು ರೀ ಅದನ್ನು ನಾವು ಈಗ ಆಗ್ಲಾರ್ದು ಹೇಳಕ್ಕೆ ಬರೋದಿಲ್ಲ ಅಲ್ಲ ಈಗ ಮನೆ ಖರ್ಚು ಹೋಗ್ಬೇಕಂದ್ರೆ ನಮ್ಮ ಮನೇದು ಇವು ಶಾಂತಿ ಪೇಟೆ ಯಾವುದು ಹೋಗ್ಬೇಕಪ್ಪ ಅಂದ್ರೆ ನಮ್ಮ ಮನೆಗೆ ಯಾವುದು ತೊಂದರೆ ಬರ್ಬೋದು ಶಾಂತಿಗೆ ಹೋಗೋರಿಗೆ ಆಗಲಿ ನಾವು ಏನೋ ಶಾಂತಿಗೇನೋ ನಮ್ಮದು ಅದು 4 ತಿಂಗಳು ಬೆಳಿಗ್ಗೆ ಕಾಯ್ಬೇಕು ಅನ್ನೋಂಥದ್ದು ಇರಬಾರ್ದು ರೀ ಇಂಥವು ಯಾವುದರ ಮಲ್ಲಿಗೆ ಅತ್ತು ಇಂಥವು ಕಡೆ ಯಾವ ಮಾಡ್ಕೊಂಡ್ವಿ ಅಂದರೆ ಸುಗಂಧಿ ಮಾಡ್ಕೊಂಡ್ರೆ ಅಂದ್ರೆ ಅಂದರೆ ದಿವಸ ಅದನ್ನೇ 1,800 ರೂಪಾಯಿ ಸಿಕ್ಕ ಸಿಗುತ್ತೆ ರೀ 1,800 ರೂಪಾಯಿ ಒಂದು ವಾರಕ್ಕೆ ಎಷ್ಟಾಗತ್ತೆ ರೀ
ಅವ್ವಾರಿ ಶಾಂತಿ ಬೇಕಾದಾಗ ಮಾಡ್ಬೋದು. ನಮ್ಮನೆಗೆ ನಾವು 7-8 ಜನ ಇದ್ರೂ ಊಟ ಮಾಡ್ಬೋದು ರೀ. ಈಗ ನಾವು ಅದು 4 ತಿಂಗಳು ಬೆಳೆಕಾಯ್ತೀವಂದ್ರೆ ಆಗಲ್ಲ ರೀ, ಅನುಕೂಲ ಆಗಲ್ಲ ಅದು. ನೀರಾವರಿ ವ್ಯವಸ್ಥೆ ಇದ್ದರೆ ಸುಗಂಧರಾಜ ಹೂವಿನ ಬೆಳೆ ಬೆಳೆಯಬಹುದು. ಹೂವಿನ ಬೆಳೆಯಲ್ಲಿ ಪ್ರತಿದಿನವೂ ಆದಾಯ ಬರುತ್ತೆ. ಪ್ರತಿದಿನ ಆದಾಯ ಬರುವುದರಿಂದ ರೈತರು ಸಹ ಆಸಕ್ತಿ ವಹಿಸಿ ಬೆಳೆ ನಿರ್ವಹಣೆ ಮಾಡುತ್ತಾರೆ. ಅರ್ಧ ಎಕರೆಯಲ್ಲಿ ಸುಗಂಧರಾಜ ಬೆಳೆದರೂ ತಿಂಗಳಿಗೆ 15 ರಿಂದ 20,000 ತನಕ ಲಾಭ ಗಳಿಸಲು ಸಾಧ್ಯವಿದೆ. ಸಣ್ಣ ರೈತರು ಹೂವಿನ ಬೆಳೆ ಬೆಳೆದು ನಿರಂತರ ಆದಾಯ ಪಡೆಯಬಹುದು ಅನ್ನೋದು ಶಿವಯ್ಯ ಅವರ ಅಭಿಪ್ರಾಯ. ಆಸಕ್ತರಿಗೆ ಏನ್ರಿ ಸಲಹೆ ಅನ್ನೋದೇನು, ಮತ್ತು ಭೂಮಿ ಇದ್ದಾರೆ ಸ್ವಲ್ಪ ಇರಲಿ, ಅರ್ಧ ಎಕರೆ ಇರಲಿ, ಯಾವುದೇನೋ ಒಂದು ನೀರಾವರಿ ಮಾಡೀವಿ ಅಂದ್ರೆ ಸ್ವಲ್ಪ ಭೂಮಿ ಅಂದ್ರೆ ಇಂಥವು ಮಾಡ್ಕೋಬೇಕು ರೀ. ನಾವು 1 ಎಕರೆ ಆದಾಗ ನಾವು ಮೆಕ್ಕೆಜೋಳ ಬೆಳೆದ್ವಿ, ಕಬ್ಬು ಬೆಳೆದ್ವಿ ಅಂದ್ರೆ ನಮ್ಗೆ ಆದಾಯ ಸಿಗೋದಿಲ್ಲ ರೀ. ಅದ್ರಾಗ ನಾವು ಇಂಥ ಹೂವು ಆಗಲಿ, ಯಾವ ತರಕಾರಿ ಆಗಲಿ, ಯಾವುದೇ ರೈತರು ಒಟ್ಟು ಹುಡುಕಾಡಿ ಮಾಡ್ಕೊಂಡು ಅದ್ರಾಗ ನಾವು ಸುಖ ಕಾಣ್ಬೇಕಂದ್ರೆ ನಾವು ಅಂಥವು ಮಾಡ್ಕೋಬೇಕು ರೀ. ನಾವು ಯಾವಲ್ಲೇ ಒಂದು ಮೆಕ್ಕೆಜೋಳ ಹಾಕಿದ್ವಿ ಅದನ್ನು ಪ್ಯಾಟಿಗೆ ಹೋಯ್ತೀವಿ ಅಂದ್ರೆ ಅದ್ರಾಗ ಲಾಭ ಸಿಗೋದಿಲ್ಲ ರೀ. ಯಾಕಂದ್ರೆ 4 ತಿಂಗಳು ಕಾಯ್ಬೇಕು ರೀ. 4 ತಿಂಗಳು ಕಾದ್ಮೇಲೆ ಅದು ಏಟು ಉಳಿತೈತಿ ರೀ, ಉಳಿಯೋದು ಒಂದು 10-15 ಸಾವಿರ ಉಳಿತೈತಿ. 4 ತಿಂಗಳಿಗೆ 15-20 ಸಾವಿರ ರೂಪಾಯಿಗೆ ಏನು ಮಾಡ್ತೀಯಂಗಾಗತ್ತೆ ಹೇಳ್ರಿ. ಇದು ದಿವಸ ರೊಕ್ಕ ನೋಡ್ತೀವಿ, ಒಂದು ಆಸೆ ಇರ್ತೈತಿ, ಅದು ನೋಡ್ಕೊಂತಾರ ನಾವು ಇದನ್ನು ಬೆಳೆಸ್ಬೇಕು ಅನ್ನೋದು ಒಂದು ಹುಡ್ತೈತಿ ರೀ. ಇದನ್ನು ಮಾಡಿದನಂದ್ರೆ ಯಾವ ಊರಿಗೆ ಹೋಗಂಗಿಲ್ಲ ರೀ. ಯಾವುದಾದ್ರು ಊರಿಗೆ ಹೋಗಿ ಬೀಗರು ಒಂದು ದಿವಸ ಇರ್ತೀವಿ ಅಂತ ಅಂದು ಮಾಡೋಂಥದ್ದಲ್ರಿ. ಇದು ದಿವಸ ಬೆಳಗ್ಗೆನ ನಾವು 3-4 ಗಂಟೆಗೆ ಎದ್ದು ಅಲ್ಲೆಲ್ಲ ನಾವು ಚಾಪ ಕುಡ್ಕೊಂಡೇ ಬರ್ಬೇಕು ರೀ. ಇಲ್ಲಿ 5 ಗಂಟೆಗೆ ಚಾಲು ಮಾಡ್ತೀವಿ, 6-7 ಅರಿತೀವಿ ರೀ. 7:30 ಬಸ್ ಐತೆ ರೀ, ಇಡ್ಬೇಕು. ಒಂದು 8 ಗಂಟೆ 8:30 ಒಂದು ಬಸ್ ಇರುತ್ತೆ. 2 ಬಸ್ಸಿಗೆ ಇಡ್ಬೇಕಲ್ಲ ರೀ. ಜಲ್ದಿ ಎದ್ದರೆ ಮತ್ತೆ ಅನುಕೂಲ ಆಗದ ರೀ. ಅರ್ಧ ಎಕರೆ ಹಾಕಿದೆವು 20,000 ತೆಗಿಬೋದು ರೀ. 18-20,000 ರೂಪಾಯಿ ತೆಗಿಬೋದು ರೀ, ಆರಾಮ್ ತೆಗಿಬೋದು. ಅಕತಿ ಶ್ರಮ ಬೇಕು ರೀ. ಅದು 1/2 ಎಕರೆ ಹಾಕಿನಿ, ಅಲ್ಲಿ 4 ಎಕರೆಗೆ ನೀರು ಕಟ್ಟಬೇಕು ಅಂತ ಇಲ್ಲಿ ಬಿಟ್ನ ಅಂದ್ರೆ ಅದು ಬರೋದಲ್ಲ ರೀ. ಅದು ಸುಮ್ಮನೆ ಅದು ಮಾಡೋದು ಅವಶ್ಯಕತೆ ಇಲ್ಲ, ಮಾಡ್ಬೇಕು ರೀ. ಶ್ರಮಪಟ್ಟು ಮಾಡಿದ್ರೆ ಎಲ್ಲದ್ರಾಗ ಐತಿ, ಮತ್ತು ಮಾಡ್ಬೇಕಲ್ಲ ರೀ. ಪೆಚ್ಚಾಡ್ಬೇಕು ರೈತ್ರಿ ಏನು ರೀ, ನಾವು ಯಾವಾಗ ಲಾಭ ಐತಿ ಅಂತಂದ್ರೆ ಅದ್ರ ಹಿಂದೆ ಬೀಳ್ಬೇಕು ರೀ. ನಾವು ಅಲ್ಲಿ ಹಾಕಿದ್ವಿ, ಎಲ್ಲಿಗೋ ಹೋದ್ವಿ, ಏನೋ ಮಾಡ್ತೀವಿ ಅಂದ್ರೆ ಅದು ಯಾವುದೂ ಸಿಗೋದಿಲ್ಲ ರೀ. ಇವು ನೋಡಿರಿ, ದಿನಾ ಅದ್ರ ಜೊತೆಗೆ ನಾವು ಬಾಳೆ ಮಾಡಿದರೆ ಮಾತ್ರ ನಮಗೆ ಅನುಕೂಲ ಐತಿ ರೀ. ದೊಡ್ಡ ರೈತರಿಗೆ ಅನುಕೂಲ ಇಲ್ಲರಿ. ಅದು ಸಣ್ಣ ಪುಟ್ಟ 2 ಎಕರೆ 1 ಎಕರೆ ಇದ್ದವ್ರಿಗೆ ಮಾತ್ರ ಇದು ಅನುಕೂಲ ರೀ. ಭಾಳ ಆಸ್ತಿ ಇದ್ದವ್ರಿಗೆ ಅದು ವರ್ಕೌಟ್ ಆಗಲ್ಲ ರೀ. ಅದು ಯಾಕಂದ್ರೆ ಅವರು ದೊಡ್ಡ ರೂಪಾಯಿ ಹಾಕಿಬಿಟ್ಟಿರ್ತಾರೆ, ಇದ್ರ ದಿವಸ 500-600 ಕ್ಯಾಕ್ ನೇಮಕ ಅಂತ ಕುಂದಿರ್ಬೇಕಂತಾರೆ. ಶಿವಯ್ಯ ಸಾರಂಗ ಮಠ ಅವರು 1 ಎಕರೆಯಲ್ಲಿ ಸುಗಂಧರಾಜ ಬೆಳೆದಿದ್ದು ಪ್ರಸ್ತುತ ತಿಂಗಳಿಗೆ 20,000ಕ್ಕೂ ಹೆಚ್ಚು ಲಾಭ ಗಳಿಸುತ್ತಿದ್ದಾರೆ. ಇನ್ನು ಸಣ್ಣ ರೈತರು ಕನಿಷ್ಠ 1/2 ಎಕರೆಯಲ್ಲಿ ಈ ಹೂ ಬೆಳೆದರೂ ತಿಂಗಳ ಮನೆ ಖರ್ಚಿಗೆ ಆಗುವಷ್ಟು ಆದಾಯವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ, ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್ No.1 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.